ಟಿಪ್ಪು ಸುಲ್ತಾನ್ ಜಯಂತಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲೂ ಆಗಬಾರ್ದು. ಟಿಪ್ಪು ಒಬ್ಬ ಮತಾಂಧ, ನಮ್ಮ ದೇವಸ್ಥಾನಗಳನ್ನು ಭಗ್ನ ಮಾಡಿದಂಥ ವ್ಯಕ್ತಿ, ಹಿಂದೂ ವಿರೋಧಿ, ಕನ್ನಡ ದ್ರೋಹಿ ಆದಂಥ ಟಿಪ್ಪುವಿನ ಜಯಂತಿ ನಮ್ಮ ಈ ನೆಲದ ಮೇಲೆ ಮಾಡಕ್ಕೆ ಅವಕಾಶ ಕೊಡುವುದಿಲ್ಲ. ಇದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ತಡೀತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಕಾರ್ಪೊರೇಷನ್ನವರು ಇವತ್ತು ಇದನ್ನು ಪರ್ಮಿಷನ್ ಕೊಟ್ಟಿದ್ದು ಕೂಡ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಎಲ್ಲ ಮಹಾಪುರುಷರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಜಯಂತಿಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲ ಮಹಾಪುರುಷರ ಜೊತೆಗೆ ಟಿಪ್ಪು ಸುಲ್ತಾನ್ ಹೋಲಿಕೆ ಮಾಡಬೇಡಿ. ಟಿಪ್ಪು ಸುಲ್ತಾನ್ ಒಬ್ಬ ದ್ರೋಹಿ ಇದ್ದಾನೆ, ಕನ್ನಡ ದ್ರೋಹಿ ಇದ್ದಾನೆ, ಕರ್ನಾಟಕಕ್ಕೆ ಸಾಕಷ್ಟು ಆಘಾತಗಳನ್ನು ಮಾಡಿದಂಥ ವ್ಯಕ್ತಿ, ಮತಾಂಧ, ಲಕ್ಷಾಂತರ ಹಿಂದೂಗಳನ್ನು ಖಡ್ಗದ ಇದರ ಮೇಲೆ ಮತಾಂತರ ಮಾಡಿದಂಥ ವ್ಯಕ್ತಿಯನ್ನು ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಈ ಸಂದರ್ಭದಲ್ಲಿ ಕಾರ್ಪೊರೇಷನ್ ತಗೊಂಡಂಥ ನಿಲುವು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇದನ್ನು ತಡಿಬೋದಾಗಿತ್ತು. ಇವತ್ತು ಬಿ ಜೆ ಪಿ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ, ಟಿಪ್ಪು ಸುಲ್ತಾನ್ ಜಯಂತಿ ಬ್ಯಾನ್ ಮಾಡಿದೆ. ಸೊ ಬ್ಯಾನ್ ಮಾಡಿದ ನಂತರ ಹೇಗೆ ನೀವು ಇಲ್ಲಿ ಅವಕಾಶ ಕೊಡ್ತೀರಿ ಅಂತನ್ನುವಂಥದ್ದೇ ನನ್ನ ಪ್ರಶ್ನೆಯಾಗಿದೆ. ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ, ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.